ವಿದ್ಯೆ ಕಲಿತಿದ್ದಕ್ಕೂ ಸಾರ್ಥಕ ಆಗ್ತದೆ. ಇದು ವಿದ್ಯಾರ್ಥಿಗಳಿಗೆ ಕೊಡುವ ಕಿವಿ ಮಾತಾದ್ರೆ ಒಂದೇ ಒಂದು ಇನ್ಸ್ಪೈರ್ಡ್ ಕಥೆಯನ್ನು ಹೇಳಿ ನನ್ನ ಮಾತಿಗೆ ವಿರಾಮ ನೀಡ್ತೇನೆ. ಮೊದಲೆಲ್ಲ ಹೇಳ್ತಿರ್ತೀನಿ, ಕಾರಣ ನಿನ್ನೆ ಮೂರನೇ ತಾರೀಕು ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ಕವಿ ಗವಾಯಿಗಳವರ ಜಯಂತಿಯ ಕಾರ್ಯಕ್ರಮ ಅನ್ನುವಂಥದ್ದು ಕೂಡ ಆಯಿತು. ನಾಳೆ 6ನೇ ತಾರೀಕು ದೇವರಿಗೊಳಗ ದೊಡ್ಡ ಪ್ರಮಾಣದೊಳಗ ಪುಟ್ಟರಾಜ್ ಅವುಗಳ ಜಯಂತಿ ಕಾರ್ಯಕ್ರಮವೂ ಕೂಡ ಇದೆ. ಬಾಲಕ 2.5-3 ವರ್ಷ ಆಗದೆ 3 ವರ್ಷ ಆಗಿರುವಂತಹ ಬಾಲಕ ಏನಾಗ್ತದೆ ಅಂದ್ರೆ ತಾಯಿಯನ್ನ ಕಳ್ಕೊಳ್ತದೆ. ತಾಯಿಯನ್ನ ಕಳ್ಕೊಂಡಿರುವಂತಹ ಪುಣ್ಯಾತ್ಮ ಮನತಾಯಿಯ ಧೋರಣೆಯೊಳಗ ಬೆಳೆದಿರ್ತಾನೆ. ಮನತಾಯಿಯ ಧೋರಣೆಯೊಳಗ ಬೆಳೆಯುವಂತಹ ಕಾಲಕ್ಕ 3.5-4 ವರ್ಷ ಆದಾಗ ಏನಾಗ್ತದೆ ಅಂದ್ರೆ ಕಣ್ಣಾಗ ಪೊರಿ ಅಂತ ಬರ್ತಾ, ಕಣ್ಣಾಗ ಪೊರಿ ಆಗ್ತದ. ಕಣ್ಣಾಗ ಪೊರಿ ಆದಾಗ ಮನತಾಯಿ ಹೋಗಿ ಪಕ್ಕದ ಮನೆ ಹೆಣಮಗಳಿಗೆ ಕೇಳಿ ಬರ್ತಾಳ, ಈ ಮಗನಿಗೆ ಏನಾಗ್ಯದ, ಕಣ್ಣಾಗ ಪೊರಿ ಆಗ್ಯವ, ಏನ್ ಮಾಡಬೇಕು ತಿಳಿವಲ್ತಾಗ್ಯದಂದಾಗ ಪಕ್ಕದ ಮನೆಯ ಹೆಣಮಗಳು ಹೇಳ್ತಾಳ. ಏನ್ ಹೇಳ್ತಾಳೆ ಅಂದ್ರ, ಏನೂ ವಿಚಾರ ಮಾಡಕ್ ಹೋಗ್ಬೇಡ, ಗಾಂಟಿ ಔಷಧ ಹೇಳ್ತೀನಿ ನಿನಗ. ಗಾಂಟಿ ಔಷಧ ಯಾವುದು ಅಂದ್ರ, ನಾಯಿಯ ಮೈಯೊಳಗ ತೊನಸಿ ಹುಳ ಅಂತಿರ್ತಾವ್ರಿ. ನಾಯಿಯ ಮೈಯೊಳಗ ತೊನಸಿ ಹುಳ ಅಂತಿರ್ತಾವ. ಆ ತೊನಸಿ ಹುಳನ ತೋಂಡ್ ಹೋಗಿ ಯಾವ ಮಗನ ಕಣ್ಣಾಗ ಆಗ್ಯಾವೋ ಆ ಕಣ್ಣಾಗ ಹೋಗ ಬಿಡು ಅಂತಾಳ. ಹೋಗಿ ಯಥಾವತ್ತಾಗಿ ನಾಯಿಯ ಮೈಯೊಳಗಿರುವ ತೊನಸಿ ಹುಳನ ತೋಂಡ ಬಂದು ಮಲಗಿರುವಂತಹ ಬಾಲಕನ ಕಣ್ಣಾಗ ಬಿಡ್ತಾಳ. ತಾಯಿ ಯಾರೋ ಕರೆದ್ರುವಂತ ಹೊರಗ ಹೋಗ್ತಾಳ. ಹೊರಗ ಹೋಗಿರುವಂತವಳು ಒಳಗ ಬರುದ್ರ ಒಳಗಾಗಿ ಆ ತುಳಸಿ ಹುಳ ಏನು ಮಾಡಿತ್ತು ಅಂದ್ರ, ಕೇವಲ ಪೊರಿಯನ್ನು ತಿಂದಿರಲಿಲ್ಲ, ಸಂಪೂರ್ಣವಾಗಿ ಕಣ್ಣನ್ನು ತಿಂದು ಬಿಟ್ಟಿತ್ತು. ಎರಡು ಕಣ್ಣನ್ನು ಕಳೆದುಕೊಂಡಿರುವಂತಹ ಬಾಲಕ ಕುರುಡನಾಗ್ತಾನೆ, ಅಂಧನಾಗ್ತಾನೆ. ಅಂಧನಾಗಿರುವಂತಹ ಬಾಲಕನಿಗೆ ಮಲತಾಯಿಯ ಧೋರಣೆಯೊಳಗ ಬಾಯಿಗೆ ಬಂದಂಗ ಬೈತಿರ್ತಾಳ, ನನ್ನ ಮನೆಗೆ ನೀವಪ್ಪ ಮೂಲಾಗಿ ನೋಡಪ್ಪ, ನೀವಪ್ಪ ಹುಟ್ಟಲಿಲ್ಲ ಅಂದ್ರೆ ಜಗತ್ತೇನು ಉದ್ಧಾರ ಆಗ್ತಿರ್ಲಿ, ನೀವಪ್ಪ ಹುಟ್ಟಲಿಲ್ಲ ಅಂದ್ರೆ ಸಮಾಜ ಏನು ಉದ್ಧಾರ ಆಗ್ತಿರ್ಲಿಲ್ಲೇನಂತ ಮಗನಿಗೆ ಬಾಯಿಗೆ ಬಂದಂಗ ಬೈಯುವಂತ ಕಾಲಕ್ಕ ಹೊರಗಡೆ ಓರ್ವ ಜಂಗಮ ಮೂರ್ತಿ ಬಂದು ಭಿಕ್ಷಾಂದೇಹಿ ಅಂತೇಳಿ ಜೋಳಿಗೆಯನ್ನ ತೆಗೆದು ನಿಂತಿರ್ತಾನ. ಒಳಗಡೆ ಇರುವ ಹೆಣಮಗಳ ಅಕ್ಕಿ ನೀಡಬೇಕು ಅಂತ ಅಕ್ಕಿ ತೆಗೆದುಕೊಂಡು ಬಂದಾಗ ಆ ಜಂಗಮ ಮೂರ್ತಿ ಹೇಳ್ತಾನ, ನನಗೆ ಬೇಕಾಗಿರೋದು ಅಕ್ಕಿ ಅಲ್ಲ, ನಿನ್ನ ಮನೆಯೊಳಗ ಯಾರೋ ಮೂಲಾಗ್ಯಾರಂತ ಬಯಕತ್ತಿದ್ದಲ್ಲ, ಕಣ್ಣ ಕಾಣಲಂತ ಬಯಕತ್ತಿದ್ದಲ್ಲ, ಆ ಕಣ್ಣ ಕಾಣದೇ ಇರುವಂತಹ ಬಾಲಕನಿಗೆ ನನ್ನ ಜೋಳಿಗೆಯೊಳಗ ಹಾಕು ಅಂತ. ಕಣ್ಣು ಕಾಣದೇ ಇರುವಂತಹ ಬಾಲಕನಿಗೆ ನನ್ನ ಜೋಳಿಗೆಗೆ ಹಾಕು ಅಂದಾಗ ಆ ತಾಯಿ ಇನ್ನೊಂದು ಸ್ವಲ್ಪ ಮುಂದುವರೆದು ಹೇಳ್ತಾಳ, ನೀನೇ ದಿನ 4 ಮನೆ ಭಿಕ್ಷಾ ಬೇಡಿ ಊಟ ಮಾಡವ, ಇವನೊಬ್ಬನಿಗೆ ಕರ್ಕೊಂಡು ಹೋಗಿ ಎಲ್ಲಿ ಮೂಲ ಮಾಡ್ಕೊಂತ ಮಾರಯ್ಯ, ನಡಿ ನಡಿ ಅಂದಾಗ ಕೇಳಂಗಿಲ್ಲ. ಆದ್ರೂ ಹಠವನ್ನ ಸಾಧಿಸಿ ಹೇಳ್ತಾನ ಜಂಗಮ ಮೂರ್ತಿ, ನನಗ ನೀಡೋದಾದ್ರ ಆ ಮಗನಿಗೆ ನೀಡು ಅಂದಾಗ ಅನಿವಾರ್ಯ ಕಾರಣಕ್ಕ ಆ ಮಗನನ್ನ ತೆಗೆದುಕೊಂಡು ಬಂದು ಕಣ್ಣ ಕಾಣದೇ ಇರುವಂತ ಮನೆಗೆ ಮೂಲಾಗಿರುವಂತ ಬಾಲಕನನ್ನ ತೆಗೆದುಕೊಂಡು ಬಂದು ಜೋಳಿಗೆಗೆ ಹಾಕ್ತಾರ. ಜೋಳಿಗೆಗೆ ಹಾಕಿಸಿಕೊಂಡಿರುವಂತ ಪುಣ್ಯಾತ್ಮ ನೇರವಾಗಿ ಮಠಕ್ಕೆ ಹೋಗ್ತಾನೆ. ಮಠಕ್ಕೆ ಹೋದ ಮೇಲ ಯೋಚನೆಯನ್ನ ಮಾಡ್ತಾನ, ಕಣ್ಣ ಕಾಣದೆ ಇರುವಂತಹ ಬಾಲಕ ಜಗತ್ತಿನ ಕಣ್ಣನ್ನ ತೆರೆಸಬೇಕು, ಅಂತ ದೊಡ್ಡ ಸಾಧನೆ ಇವರಿಂದ ಮಾಡಿಸ್ಬೇಕಂತ ಯೋಚನೆಯನ್ನ ಮಾಡಿ ಆಗಿನ ಕಾಲದ ಮೈಸೂರು ಅರಮನೆಯೊಳಗಿರುವಂತಹ ದೊಡ್ಡ ದೊಡ್ಡ ಸಂಗೀತ ವಿದ್ವಾಂಸರನ್ನ ಕರೆದುಕೊಂಡು ಬರ್ತಾರೆ. ಆ ಸಂಗೀತ ವಿದ್ವಾಂಸರಿಂದ ಸಂಗೀತದ ಪಾಠವನ್ನ ಮಾಡಿಸ್ತಾರ. ಅಷ್ಟೇ ಅಲ್ಲ, ಮಧ್ಯಪ್ರದೇಶದಿಂದ ಓರ್ವ ಮುಸ್ಲಿಂ ಗಾಯಕರನ್ನ ಕರೆದುಕೊಂಡು ಬರ್ತಾನೆ, ಆ ಮುಸ್ಲಿಂ ಗಾಯಕನಿಂದ ಸಂಗೀತದ ವಿದ್ಯಾಭ್ಯಾಸವನ್ನ ಕಲಿಸ್ತಾರೆ. ಅಷ್ಟೇ ಅಲ್ಲ, ಆ ಬಾಲಕ ತ್ರಿಭಾಷಾ ಕವಿ ಅನಿಸ್ಕೊಳ್ತಾನೆ. ಸಂಸ್ಕೃತ, ಕನ್ನಡ, ಹಿಂದಿಯೊಳಗೆ 100 ಗ್ರಂಥಗಳನ್ನು ರಚನೆ ಮಾಡ್ತಾನೆ. ಅಷ್ಟೇ ಅಲ್ಲ, 1000 ವಿಶ್ವವಿದ್ಯಾಲಯಗಳ ಕಡೆಯಿಂದ ಗೌರವ ಡಾಕ್ಟರೇಟ್ ಪದವಿಯ ಪುರಸ್ಕೃತನಾಗ್ತಾನೆ. ಅಷ್ಟೇ ಅಲ್ಲ, ನಮ್ಮ ಭಾರತ ದೇಶದ ಅತ್ಯುನ್ನತ ಪ್ರಶಸ್ತಿಯಾಗಿರುವಂತಹ ಭಾರತ ರತ್ನವನ್ನು ಸ್ವೀಕಾರ ಮಾಡ್ತಾನೆ. ಅಂಥ ಎಲ್ಲ ಪದವಿ ಪುರಸ್ಕಾರಗಳನ್ನು ಸ್ವೀಕಾರ ಮಾಡಿರುವಂತಹ ಪುಣ್ಯಾತ್ಮ
ಕಣ್ಣು ಕಾಣದೇ ಇರುವಂತ ಪುಣ್ಯಾತ್ಮ, ಸಾವಿರಾರು ಪುಸ್ತಕಗಳನ್ನು ಬರೆದಿರುವಂತ ಪುಣ್ಯಾತ್ಮ ಬೇರಾರು ಅಲ್ಲ, ಬೇರಾರು ಅಲ್ಲ. ಇವತ್ತಿನ ಮಟ್ಟಿಗೆ ದೊಡ್ಡ ದೊಡ್ಡ ಸಂಗೀತ ಕಲಾವಿದರು ನಮ್ಮ ಕಣ್ಣೆದುರಿಗೆ ಹಾಡ್ತಿದ್ದಾರೆ ಅಂತಂದ್ರೆ ಅದಕ್ಕೆ ಎಲ್ಲರ ಆಶೀರ್ವಾದ ಯಾರ್ದಾರು ಇದ್ರೆ ಇವತ್ತು ಗದಗಿನ ಭಾಗಕ್ಕೆ ಹೋದ್ರೆ ಸಾಕು ಡಾಕ್ಟರ್ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳಾಗಿ ಅವರು ನಿರ್ಮಾಣ ಆಗ್ತಾರಂದ ಮೇಲೆ ನಾವ್ಯಾಕ್ರಿ ಕಣ್ಣಿರೋರು ಇನ್ನೂ ಮನ್ಯಾಗ ಮುಚ್ಕೊಂಡು ಮಲ್ಕೊಳ್ಬೇಕಾಗ್ಯದ. ಎರಡು ಕಣ್ಣು ಚಲೋ ಅದಾವ ನಮ್ಮ ಹಣೆ ಬರಕ ಎಡಿ ಉಳಿತೀವಿ, ಎರಡು ಕಣ್ಣು ಚಲೋ ಅದಾವ ಎಡಿವಿ ಬೀಳ್ತಿರ್ತೀವಿ. ಕಣ್ಣ ಕಾಣದೆ ಇರುವಂತಹ ಬಾಲಕ ನೂರಾರು ಪುಸ್ತಕಗಳನ್ನು ಬರೆದಿದ್ದಾನೆ. ಕಣ್ಣ ಕಾಣದೆ ಇರುವಂತಹ ಪುಣ್ಯಾತ್ಮ ಸಾವಿರಾರು ವಿಶ್ವವಿದ್ಯಾಲಯಗಳ ಕಡೆಯಿಂದ ಗೌರವ ಡಾಕ್ಟರೇಟ್ ಪದವಿಯನ್ನು ಪಡ್ಕೊಳ್ತಾನಂದ್ರೆ ಕಣ್ಣಿರುವಂಥವ್ರು ನಾವು ಒಂದ್ ಸಲ ಪುಸ್ತಕ ತೆಗೆದು ನೋಡ್ಬೇಕಂದ್ರೆ ಆಕಾಶವೇ ಮೈನಲ್ಲಿ ಬಿದ್ದದೇನೋ ಅನ್ನುವಂಗ ಮಾಡ್ಕೊಳ್ತಿರ್ತೀವಿ. ಹೇಳುವ ಕಾರಣ ಓದ್ಬೇಕು 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 ಓದ್ಬೇಕು. ಎಷ್ಟು ಓದ್ಬೇಕು ಅಂದ್ರೆ ಇಡೀ ಜಗತ್ತು ನಮಗ ನೋಡಿ ಅನ್ನಬೇಕು. ಇವ ಓದಿ ಓದನೆ ಸಾಯ್ತಾರ ನೋಡ್ರಿ ಅಂತ ಹೆಂಗನಬೇಕು ಅಂದ್ರೆ ಇವ ಓದಿ ಓದಿನೇ ಸಾಯ್ತಾರ ನೋಡ್ರಿ ಅಂತ. ಹಂಗ ಓದಿ ಓದಿ ಸತ್ರನು ಪರವಾಗಿಲ್ಲ, ಓದಿ ಓದಿ ನಮ್ಮ ಬದುಕನ್ನ ಎತ್ತರ ಎತ್ತರ ಮಟ್ಟಕ್ಕೆ ಕರೆದುಕೊಂಡು ಹೋಗಬೇಕಾಗ್ಯದ. ಕೇವಲ ಓದೋದಲ್ಲ, ಓದುವುದರ ಜೊತೆಗೆ ಮಾನವೀಯ ಮೌಲ್ಯಗಳನ್ನ ರೂಢಿಸಿಕೊಂಡು ಬಹಳ ಚಲೋ ಬರೀತಾರ ಸಿದ್ಧಯ್ಯ ಪುರಾಣಿಕರು. ಗುಡ್ಡದಷ್ಟು ಪುಸ್ತಕ ಓದಿ ಕಡ್ಡಿಯಷ್ಟು ಕೆಲಸ ಮಾಡದಿದ್ದರೆ ಪುಸ್ತಕದ ಕಪಾಟಿಗಿಂತ ಕಡೆಯಲ್ಲವೇ. ಗುಡ್ಡದಷ್ಟು ಪುಸ್ತಕ ಓದಿ ಕಡ್ಡಿಯಷ್ಟು ಕೆಲಸ ಮಾಡದಿದ್ದರೆ ಪುಸ್ತಕದ ಕಪಾಟಿಗಿಂತ ಕಡೆಯಾಗಿ ಹೋಗಬೇಕಾಗ್ತದೆ. ಹೀಗಾಗಿ ಓದುವುದರ ಜೊತೆಗೆ ಕಾರ್ಯ, ಕಾರ್ಯದ ಜೊತೆಗೆ ಓದು, ಇವೆರಡು ಜೊತೆ ಜೊತೆಯಾಗಿ ಇದ್ರೆ ಜಗತ್ತಿನಾಗ ಏನಾದರೂ ಸಾಧಿಸಕ್ಕೆ ಸಾಧ್ಯ ಆಗ್ತದೆ ಅನ್ನುವಂತಹ ಮಾತು ಈ ಒಂದು ಸಂದರ್ಭದೊಳಗೆ ತಿಳಿಸಿ